ಹಲೋ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ಟೈಮ್ ಫಾರ್ ಗ್ರೇಟ್ನೆಸ್ ಕನ್ನಡ. ಪ್ರತಿದಿನ ಬೆಳಗ್ಗೆ ಪ್ರಶಾಂತವಾಗಿ ನಿದ್ದೆಯಿಂದ ಎದ್ರೆ ಆ ದಿನ ಪೂರ್ತಿ ತುಂಬಾ ಆಕ್ಟಿವ್ ಆಗಿ ಇರ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ತಂಗಾಳಿ, ಒಳ್ಳೆ ಆಲೋಚನೆಗಳು, ಎಕ್ಸಸೈಸ್, ಮೆಡಿಟೇಷನ್, ಯಾವುದೇ ತರದ ಸ್ಟ್ರೆಸ್ ಇಲ್ಲದೆ ಇರೋದು. ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ? ದಿನ ಪೂರ್ತಿ ಕೆಲಸ ಮಾಡಿ ಸುಸ್ತಾಗೋದ್ರಿಂದ ನಮ್ಮ ಆಲೋಚನೆಗಳಿಗೂ ಸಹ ತಣಿವಾಗುತ್ತೆ, ಆಲೋಚನೆ ಮಾಡೋ ಕೆಪಾಸಿಟಿ ಕಡಿಮೆ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಯಾವುದೇ ತರದ ಸುಸ್ತು ಇರೋದಿಲ್ಲ. ಅದಕ್ಕೆ ಪ್ರಶಾಂತವಾಗಿ ಆಲೋಚನೆ ಮಾಡಿ ಡಿಸಿಷನ್ ತಗೋಬಹುದು. ನಮ್ಮಲ್ಲಿ ಮೋಟಿವೇಶನ್ ತುಂಬುವುದಕ್ಕೆ, ಪ್ರತಿದಿನ ಎನರ್ಜೆಟಿಕ್ ಆಗಿ ಇರೋದಕ್ಕೆ, ಮೆಂಟಲಿ ಸ್ಟ್ರಾಂಗ್ ಆಗಿದ್ದು ಹ್ಯಾಪಿ ಲೈಫ್ ಲೀಡ್ ಮಾಡೋದಕ್ಕೆ, ಸಣ್ಣ ಸಣ್ಣ ಹವ್ಯಾಸಗಳನ್ನ ನಮ್ಮ ಜೀವನದಲ್ಲಿ ಭಾಗ ಮಾಡ್ಕೊಳ್ಳೋದ್ರಿಂದ ಲೈಫ್ ನಲ್ಲಿ ನಾವು ಅಂದ್ಕೊಂಡಿರೋ ಯಾವುದೇ ಗೋಲ್ನಾದ್ರೂ ಆಗ್ಲಿ ರೀಚ್ ಆಗ್ಬೋದು. ಹಾಗಾದ್ರೆ ಪ್ರತಿದಿನ ಆಕ್ಟಿವ್ ಆಗಿರ್ಬೇಕಂದ್ರೆ ಏನ್ ಮಾಡ್ಬೇಕು? ಇದಕ್ಕೆ ಪ್ರತಿದಿನ ಬೇಗ ಏಳೋದು ಮಾತ್ರ ಹೆಲ್ಪ್ ಮಾಡುತ್ತಾ? ನಾವು ಬೆಳಗ್ಗೆ ಎದ್ದ ತಕ್ಷಣ ಯಾವ ತರದ ವಿಷಯಗಳನ್ನ ಫಾಲೋ ಆಗ್ಬೇಕು ಅಂತ ತಿಳ್ಕೊಂಡ್ರೆ ಪ್ರತಿದಿನ ಸ್ಟ್ರೆಸ್ ಇಲ್ಲದ ಹಾಗೆ ಹೇಗೆ ಪ್ರಶಾಂತವಾಗಿ ಇರಬಹುದು ಅನ್ನೋದನ್ನ ಈ ವಿಡಿಯೋದ ಮೂಲಕ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್ ಟು ದ ವಿಡಿಯೋ. ಶ್ರೀಮಂತನಿಗಾಗ್ಲಿ ಬಡವನಾದ್ರೂ ಆಗ್ಲಿ, ದಿನಕ್ಕೆ ಇರೋದು 24 ಗಂಟೆನೆ. ಆ 24 ಗಂಟೆನ ಹೇಗೆ ಬಳಸ್ಕೊಂತೀವಿ ಅನ್ನೋದ್ರ ಮೇಲೆ ನಮ್ಮ ಸಕ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಪ್ರತಿದಿನ ಬೆಳಗ್ಗೆ 5 ಗಂಟೆ ಏಳೋರಿಗೆ, ಹಾಗೇನೆ 8 ಗಂಟೆಗೆ ಏಳುವರಿಗೆ ಡಿಫ್ರೆನ್ಸ್ ಏನು ಅಂತ ಈಗ ತಿಳ್ಕೊಳ್ಳೋಣ. ಪ್ರತಿದಿನ 8 ಗಂಟೆಗೆ ಎದ್ದೇಳೋ ವ್ಯಕ್ತಿಗೆ 5 ಗಂಟೆಗೆ ಎದ್ದೇಳೋ ವ್ಯಕ್ತಿಗೆ 3 ಗಂಟೆ ಡಿಫ್ರೆನ್ಸ್ ಇರುತ್ತೆ. ಅಂದ್ರೆ ಪ್ರತಿದಿನ 3 ಗಂಟೆ ಎಕ್ಸ್ಟ್ರಾ ಸಿಗುತ್ತೆ. 1 ವರ್ಷಕ್ಕೆ 1906 ಗಂಟೆ ಇರುತ್ತೆ. ಅಂದ್ರೆ ವರ್ಷಕ್ಕೆ 36 ದಿನ ಎಕ್ಸ್ಟ್ರಾ ಸಿಗುತ್ತೆ. ಪ್ರತಿದಿನ 3 ಗಂಟೆ ಎಕ್ಸ್ಟ್ರಾ ಇರುತ್ತೆ ಅಂದ್ರೆ ಎಷ್ಟು ಪ್ಲಾನ್ ಮಾಡಬಹುದು, ಎಷ್ಟು ಕೆಲಸ ಮಾಡ್ಕೋಬಹುದು, ನೀವೇ ಒಮ್ಮೆ ಆಲೋಚನೆ ಮಾಡಿ. ಅದಕ್ಕೆ ಪ್ರತಿದಿನ ನೀವು ಅಂದ್ಕೊಂಡಿರೋ ಹಾಗೆ ಬೇಗ ಎದ್ದೇಳೋಕೆ ಕೆಲವು ಟಿಪ್ಸ್ ಗಳನ್ನ ಹೇಳ್ತೀನಿ. ಟಿಪ್ ನಂಬರ್ 1, ಪ್ರತಿದಿನ ನೀವು 7 ಗಂಟೆಗೆ ಎದ್ದೇಳ್ತಿದ್ದೀರಾ ಅಂತ ಅಂದ್ಕೊಳ್ಳೋಣ. ಇವಾಗಿನಿಂದ 6:55ಕ್ಕೆ ಎದ್ದೇಳೋಕೆ ಸ್ಟಾರ್ಟ್ ಮಾಡಿ. 5 ನಿಮಿಷ ಬೇಗ ಎದ್ದೇಳೋದ್ರಿಂದ ಏನು ಪ್ರಯೋಜನ ಅಂತ ನಿಮ್ಮಲ್ಲಿ ಕೆಲವರಿಗೆ ಅನ್ಸ್ಬೋದು. ಆದ್ರೆ ನಿಜ ಹೇಳ್ಬೇಕಂದ್ರೆ ಪ್ರಯೋಜನ ಇದೆ. ಪ್ರತಿದಿನ 5 ನಿಮಿಷ ಬೇಗ ಎದ್ದೇಳೋದ್ರಿಂದ ನಿಮ್ಮ ಮನಸ್ಸಿಗೆ ಈ ಸಣ್ಣ ಅಭ್ಯಾಸ ಹವ್ಯಾಸ ಆಗಿ ಮನಸ್ಸಲ್ಲಿ ಬೇಗ ಎದ್ದೇಳ್ಬೇಕು ಅಂತ ಪ್ರಿಂಟ್ ಆಗುತ್ತೆ. ಹೀಗೆ ಸ್ವಲ್ಪ ದಿನ ಮಾಡೋದ್ರಿಂದ ನೀವು ಅಂದ್ಕೊಂಡಿರೋ ಟೈಮ್ಗೆ ಈಸಿಯಾಗಿ ಎದ್ದೇಳ್ತೀರಾ. ನೆನಪಿಟ್ಕೊಳ್ಳಿ, ಹೊಸ ಹವ್ಯಾಸವನ್ನ ಅಭ್ಯಾಸ ಮಾಡಿಕೊಂಡು ಜೀವನದಲ್ಲಿ ಭಾಗ ಮಾಡ್ಕೋಬೇಕಂದ್ರೆ ಮೊದಲಿಗೆ ನಮ್ಮ ಮನಸ್ಸಿಗೆ ಅಭ್ಯಾಸ ಮಾಡಿಸಬೇಕು. ಟಿಪ್ ನಂಬರ್ 2, ನಾವು ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಾಗ ನಮ್ಮಲ್ಲಿ ಸಂಕಲ್ಪ ಇದ್ರೇನೆ ಮಾತ್ರ ಆರಂಭ ಮಾಡಿ ಆ ಕೆಲಸವನ್ನ ಈಸಿಯಾಗಿ ಪೂರ್ತಿ ಮಾಡ್ತೀವಿ. ಹಾಗಲ್ದೇನೆ ನಾಳೆ ಮಾಡೋಣ ಬಿಡು, ನಾಡಿದ್ದು ಮಾಡೋಣ ಬಿಡು ಅಂತ ಆಲೋಚನೆ ಮಾಡ್ತಾ ಸೋಮಾರಿ ಆದ್ರೆ ಆಮೇಲೆ ದುಃಖ ಪಡೋದು ಬಿಟ್ರೆ ಬೇರೇನು ಉಳಿಯಲ್ಲ. ಸೊ ನೀವು ನೆನ್ಪಿಟ್ಕೊಳ್ಳಿ, ನೀವು ಒಂದು ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಾಗ ಆ ಕೆಲಸವನ್ನ ಯಾಕೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಆ ಕೆಲಸದಿಂದ ನಿಮ್ಗೆ ಆಗೋ ಪ್ರಯೋಜನ ಏನು ಅಂತ ನಿಮಗೆ ನೀವು ಆನ್ಸರ್ ಮಾಡ್ಕೋಬೇಕು. ಹೀಗೆ ಹೇಳ್ಕೊಳ್ಳೋದ್ರಿಂದ ನಿಮ್ಗೆ ಆ ಕೆಲಸ ಪೂರ್ತಿ ಮಾಡ್ಬೇಕು ಅನ್ನೋ ಸಂಕಲ್ಪ ಜಾಸ್ತಿ ಆಗುತ್ತೆ. ಅದೇ ತರ ನೀವು ಬೆಳಿಗ್ಗೆ 4 ಅಥವಾ 5 ಗಂಟೆಗೆ ಎದ್ದೇಳ್ಬೇಕು ಅಂತ ಫಿಕ್ಸ್ ಆದಾಗ ಆ ಟೈಮ್ಗೆ ಹೇಳೋದ್ರಿಂದ ನಿಮ್ಗೆ ಆಗೋ ಪ್ರಯೋಜನಗಳ ಬಗ್ಗೆ ಒಂದ್ಸಲ ಪೂರ್ತಿಯಾಗಿ ಆಲೋಚನೆ ಮಾಡಿ. ಅವಾಗ್ಲೇ ನೀವು ಅಂದ್ಕೊಂಡಿರೋ ಟೈಮ್ಗೆ ಎದ್ದೇಳ್ತೀರಾ. ಟಿಪ್ ನಂಬರ್ 3, ಪ್ರತಿದಿನ ಒಂದೇ ಟೈಮ್ಗೆ ಎದ್ದೇಳೋದ್ರಿಂದ ಎಷ್ಟೋ ಪ್ರಯೋಜನಗಳು ಇದಾವೆ. ಪ್ರತಿದಿನ ಒಂದೇ ಟೈಮ್ಗೆ ಏಳೋ ನಿಮ್ಮ ಅಭ್ಯಾಸ ನಿಮ್ಮ ದೇಹಕ್ಕೆ ಹವ್ಯಾಸ ಆಗುತ್ತೆ. ಇದರಿಂದ ಸ್ಲೀಪ್ ಕ್ವಾಲಿಟಿನೂ ಸಹ ಬೆಳೆದು ಆರೋಗ್ಯವಾಗಿ ಇರ್ತೀರಾ. ನಂತರ ರಾತ್ರಿ ಬೇಗ ಮಲ್ಕೊಳ್ಳೋದು, ಬೆಳಿಗ್ಗೆ ಬೇಗ ಎದ್ದೇಳೋಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಪ್ರತಿದಿನ ಕನಿಷ್ಠ 7-8 ಗಂಟೆ ನಿದ್ದೆ ಮಾಡೋ ತರ ನೋಡ್ಕೊಳ್ಳಿ. ಅದೇ ತರ ಬೆಳಿಗ್ಗೆ ಎದ್ದೇಳೋದ್ರಿಂದ ಸೂರ್ಯನ ಕಿರಣಗಳು ನಮ್ಮ ಮೇಲೆ ಬೀಳೋದ್ರಿಂದ ಎಷ್ಟೋ ಪ್ರಯೋಜನಗಳು ಇರ್ತವೆ. ನೀವು 5 ಗಂಟೆಗೆ ಎದ್ರೆ ಒಂದು 10 ನಿಮಿಷ ಸನ್ಲೈಟ್ ನಲ್ಲಿ ಟೈಮ್ ಸ್ಪೆಂಡ್ ಮಾಡಿದ ಮೇಲೆನೆ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ನೀರು ಕುಡಿಬೇಕು. ಇದರಿಂದ ನಿಮ್ಮ ಬಾಡಿನಲ್ಲಿರೋ ಟಾಕ್ಸಿನ್ಸ್ ಕ್ಲಿಯರ್ ಆಗ್ತವೆ, ಹಾಗೆ ನಿಮ್ಮಲ್ಲಿ ಎನರ್ಜಿನೂ ಸಹ ಜಾಸ್ತಿ ಆಗುತ್ತೆ. ಹೀಗೆ ಮಾಡೋದ್ರಿಂದ ನಿಮ್ಮಲ್ಲಿ ಜಾಸ್ತಿ ಸ್ಟ್ರೆಸ್ ಅನ್ನ ಕ್ರಿಯೇಟ್ ಮಾಡೋ ಹಾರ್ಮೋನ್ ರಿಲೀಸ್ ಆಗೋದೇ ಇಲ್ಲ. ಟಿಪ್ ನಂಬರ್ 4, ಎಕ್ಸರ್ಸೈಸ್ ಮಾಡೋದು. ಯೋಗ ಮಾಡೋದನ್ನ ನಿಮ್ಮ ಡೈಲಿ ಮಾರ್ನಿಂಗ್ ರೂಟೀನ್ ನಲ್ಲಿ ಆಡ್ ಮಾಡೋದ್ರಿಂದ ದಿನ ಪೂರ್ತಿ ಆಕ್ಟಿವ್ ಆಗಿ ಇರ್ತೀರಾ. ನೀವು ಪ್ರತಿದಿನ ಮಾಡೋ ಕೆಲಸದಿಂದ ಹಾಗೂ ಸುಸ್ತು ಸಹ ಕಡಿಮೆ ಆಗುತ್ತೆ. ನಿಮ್ಗೆ ಅವಕಾಶ ಇದ್ರೆ ಜಿಮ್ಗೆ ಹೋಗಿ ಎಕ್ಸರ್ಸೈಸ್ ಮಾಡಿ, ಇಲ್ಲ ಅಂದ್ರೆ ಮನೆಯಲ್ಲೇ ಸಿಂಪಲ್ ಆಗಿ ಎಕ್ಸರ್ಸೈಸ್ ಮಾಡಿ, ಸರಿ ಹೋಗುತ್ತೆ. ಎಕ್ಸರ್ಸೈಸ್ ಮಾಡೋದಕ್ಕೆ ನೀವು ಮೆಂಟಲಿ ಡಿಸ್ಟರ್ಬ್ ಆಗಬಾರ್ದು. ನನಗೋಸ್ಕರನೇ ಅಲ್ವಾ, ನನ್ನ ಹೆಲ್ತ್ ಗೋಸ್ಕರನೇ ಅಲ್ವಾ ಅಂತ ನೀವು ಅಂದ್ಕೊಳ್ಳೇಬೇಕು. ಯಾಕಂದ್ರೆ ಇಷ್ಟಪಟ್ಟು ಎಕ್ಸರ್ಸೈಸ್ ಮಾಡಿದಾಗ್ಲೇ ಜಾಸ್ತಿ ಪ್ರಯೋಜನಗಳು ಆಗ್ತವೆ.
ಟಿಪ್ ನಂಬರ್ 5 ಒಳ್ಳೆ ಆಹಾರ ಒಳ್ಳೆ ಆರೋಗ್ಯವನ್ನ ಕೊಡುತ್ತೆ ಆರೋಗ್ಯವಾಗಿರೋದಕ್ಕೆ ಎಷ್ಟು ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ ಮುಖ್ಯವಾಗಿ ನಾವು ತಗೊಳ್ಳೋ ಆಹಾರನೇ ನಮ್ಮ ಆರೋಗ್ಯವನ್ನ ನಿರ್ಧಾರ ಮಾಡುತ್ತೆ ನಮ್ಮಲ್ಲಿ ತುಂಬಾ ಜನ ಹಸಿವಾದಾಗ ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೋಸ್ಕರ ಕಣ್ಣಿಗೆ ಬಿದ್ದ ಸ್ನಾಕ್ಸ್ ಅನ್ನು ತಿಂತೀವಿ ಇನ್ನು ಮುಖ್ಯವಾಗಿ ಪ್ರೊಸೆಸಿಂಗ್ ಮಾಡಿರೋ ಆಹಾರವಾಗಿರೋ ಫ್ರೆಂಚ್ ಫ್ರೈಸ್ ನೂಡಲ್ಸ್ ತರದವುಗಳನ್ನು ತಿಂತಿರ್ತೀವಿ ಆದರೆ ಈ ತರದ ಆಹಾರದಲ್ಲಿ ಹೆಚ್ಚಾಗಿ ಉಪ್ಪು ಸಕ್ಕರೆಯನ್ನು ಬಳಸ್ತಾರೆ ಇದಕ್ಕೆ ಇವನ್ನ ಜಾಸ್ತಿ ತಿನ್ನಲೇಬಾರದು ಇದಕ್ಕೆ ಬದಲಾಗಿ ತಾಜಾ ಹಣ್ಣುಗಳನ್ನು ತಿಂದ್ರೆ ಆರೋಗ್ಯವಾಗಿ ಇರ್ತೀವಿ ಪೋಷಕಾಂಶ ಇರೋ ಫುಡ್ ಅನ್ನು ತಿನ್ನೋದ್ರಿಂದ ಆರೋಗ್ಯದ ಸಮಸ್ಯೆಗಳು ಬರೋದಿಲ್ಲ ಇದು ದೇಹಕ್ಕೆ ಬೇಕಾಗಿರುವ ಶಕ್ತಿಯನ್ನು ಕೊಟ್ಟು ಹೊಟ್ಟೆ ತುಂಬೋ ಹಾಗೆ ಮಾಡುತ್ತೆ ಬೆಳಗ್ಗೆ ಟೈಮ್ ನಲ್ಲಿ ಪ್ರೋಟೀನ್ ಫುಡ್ ತಗೊಳ್ಳೋದು ತುಂಬಾನೇ ಒಳ್ಳೆಯದು ನಿಮಗೆ ಅವಕಾಶ ಸಿಕ್ಕರೆ ಮೊಟ್ಟೆಯನ್ನ ಚೂಸ್ ಮಾಡಬಹುದು ಹೀಗೆ ತಗೊಳ್ಳೋದ್ರಿಂದ ದಿನ ಪೂರ್ತಿ ಆಕ್ಟಿವ್ ಆಗಿ ಇರ್ತಾರೆ ಅದಕ್ಕೆ ನೀವು ಹ್ಯಾಪಿಯಾಗಿ ಪ್ರೋಟೀನ್ ಅನ್ನ ಬ್ರೇಕ್ಫಾಸ್ಟ್ ನಲ್ಲಿ ಸೇರಿಸಿಕೊಳ್ಳಿ ಮೊಟ್ಟೆ ಜೊತೆ ಪನ್ನೀರ್ ಚೀಸ್ ಗಳಂತವನ್ನ ಟ್ರೈ ಮಾಡಬಹುದು ರಾಗಿನೂ ಸಹ ಪ್ರೋಟೀನ್ ಬೆಸ್ಟ್ ಸೋರ್ಸ್ ಅಂತಾನೆ ಹೇಳ್ಬೋದು ರಾಗಿಯಲ್ಲಿ ವಿಟಮಿನ್ ಸಿ ಬಿ ಕಾಂಪ್ಲೆಕ್ಸ್ ಕ್ಯಾಲ್ಸಿಯಂ ಐರನ್ ಇವು ನಿಮ್ಮ ಆರೋಗ್ಯಕ್ಕೆ ಮಾತ್ರ ಅಲ್ಲದೇನೆ ನಿಮ್ಮ ಕೂದಲಿಗೂ ಸಹ ಹೆಲ್ಪ್ ಮಾಡುತ್ತೆ ನಾವು ತಿನ್ನೋ ಆಹಾರದಲ್ಲಿ ಪ್ರೋಟೀನ್ ಫೈಬರ್ ಹೆಲ್ತಿ ಪ್ರೋಟೀನ್ ಇಂದ ಕೂಡಿರೋ ಫುಡ್ ಅನ್ನ ತಗೋಬೇಕು ಇದರ ಜೊತೆಗೆ ಪ್ರೊಸೆಸ್ ಶುಗರ್ ಫುಡ್ಸ್ ಗೆ ದೂರ ಇದ್ರೆ ಒಳ್ಳೇದು ಟಿಪ್ ನಂಬರ್ 4 ಎಷ್ಟೋ ಕೆಲಸಗಳಿಂದ ಈ ದಿನಗಳಲ್ಲಿ ಪ್ರತಿಯೊಬ್ಬರು ಸ್ಟ್ರೆಸ್ ಅನ್ನ ಫೇಸ್ ಮಾಡ್ತಿದ್ದಾರೆ ದಿನಪೂರ್ತಿ ಆಕ್ಟಿವ್ ಆಗಿ ಇರೋದು ಎಲ್ರಿಗೂ ಸಾಧ್ಯ ಆಗಲ್ಲ ಬೆಳಿಗ್ಗೆ ಎದ್ದಾಗ್ಲಿಂದ ಅವರವರ ಕೆಲಸದಲ್ಲಿ ಎಲ್ಲರೂ ಬಿಸಿ ಆಗ್ತಾರೆ ವರ್ಕ್ ಸ್ಟ್ರೆಸ್ ಪರ್ಸನಲ್ ಪ್ರಾಬ್ಲಮ್ಸ್ ನಿಂದ ದಿನಗಳನ್ನ ಕಳಿತಿರ್ತಾರೆ ಟೈಮ್ ಆಗ್ತಾ ಆಗ್ತಾ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಅದಾದ್ಮೇಲೆ ನೀವು ವೀಕ್ ಆಗ್ತೀರಾ ಇದರಿಂದ ಇಲ್ಲದೆ ಇರೋ ಆರೋಗ್ಯದ ಸಮಸ್ಯೆಗಳು ಎದುರಾಗ್ತವೆ ನಮ್ಮ ಡೈಲಿ ಲೈಫ್ ಅನ್ನ ಸರಿಯಾದ ವಿಧಾನದಲ್ಲಿ ಆರಂಭ ಮಾಡಿದ್ರೆ ದಿನಪೂರ್ತಿ ಉತ್ಸಾಹದಿಂದ ಇರಬಹುದು ಅಂತ ಹೆಲ್ತ್ ಎಕ್ಸ್ಪರ್ಟ್ ಹೇಳ್ತಾರೆ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ವರೆಗೆ ಧ್ಯಾನ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು ಹೀಗೆ ಧ್ಯಾನ ಮಾಡೋದ್ರಿಂದ ಪ್ರೆಷರ್ ಅಂಡ್ ಪ್ರಾಬ್ಲಮ್ಸ್ ಅನ್ನ ದೂರ ಮಾಡ್ಕೋಬಹುದು ಮೆಂಟಲ್ ಪ್ರಾಬ್ಲಮ್ಸ್ ಗಳು ದೂರ ಆಗ್ತವೆ ಡೀಪ್ ಬ್ರೀತ್ ಪ್ರೊಸೆಸಿಂಗ್ ನಿಂದ ನಿಮ್ಗಿರೋ ಪ್ರಾಬ್ಲಮ್ಸ್ ಗಳನ್ನ ದೂರ ಮಾಡ್ಕೋಬಹುದು ಟಿಪ್ ನಂಬರ್ 4 ದಿನದಲ್ಲಿ ಏನ್ ಮಾಡಬೇಕು ಅನ್ನೋದನ್ನ ಟೂ ಡೂ ಲಿಸ್ಟ್ ನಲ್ಲಿ ಪ್ಲಾನ್ ಮಾಡ್ಕೋಬೇಕು ನಿಮ್ಮ ದಿನ ಪ್ರಶಾಂತವಾಗಿ ಸ್ಟ್ರೆಸ್ ಇಲ್ಲದೆ ಇರಬೇಕಂದ್ರೆ ಪ್ರತಿದಿನ ನಿಮ್ಮ ಇಂಪಾರ್ಟೆಂಟ್ ವರ್ಕ್ಸ್ ನೆಲ್ಲ ನೋಟ್ ಮಾಡೋದ್ರಿಂದ ಯಾವುದೇ ಕೆಲಸವನ್ನು ಮಿಸ್ ಮಾಡೋದಿಲ್ಲ ಡೈಲಿ ಎಷ್ಟೋ ಇಂಪಾರ್ಟೆಂಟ್ ವರ್ಕ್ಸ್ ಇರ್ತವೆ ಆದ್ರೆ ತುಂಬಾ ಇಂಪಾರ್ಟೆಂಟ್ ವರ್ಕ್ ಆಗಿರೋ ವರ್ಕ್ ಅನ್ನ ಸ್ಟಾರ್ಟ್ ಮಾಡೋದ್ರಿಂದ ನಿಮ್ಮ ದಿನವನ್ನ ಸ್ಟಾರ್ಟ್ ಮಾಡಿ ಬೆಳಗ್ಗೆ ಬೇಗ ಏಳೋದಕ್ಕೆ ಪ್ಲಾನ್ ಮಾಡೋದ್ರಿಂದ ಸ್ಟ್ರೆಸ್ ಕಡಿಮೆ ಆಗಿ ಫೋಕಸ್ ಜಾಸ್ತಿ ಆಗುತ್ತೆ ಹೆಲ್ತಿ ಹ್ಯಾಬಿಟ್ಸ್ ನಿಂದ ನಮ್ಮ ಲೈಫ್ ನಲ್ಲಿ ಎಷ್ಟೋ ಚೇಂಜಸ್ ಬರ್ತವೆ ಪಾಸಿಟಿವ್ ಮೈಂಡ್ ಸೆಟ್ ಬೆಳೆಯುತ್ತೆ ಟೈಮ್ ಮ್ಯಾನೇಜ್ ಮಾಡೋದನ್ನ ಕಲ್ತ್ಕೊಳ್ತೀರಾ ನಮ್ಮಲ್ಲಿ ತುಂಬಾ ಜನಕ್ಕೆ ಸ್ಲೀಪಿಂಗ್ ಪ್ರಾಬ್ಲಮ್ಸ್ ಗಳು ಇರ್ತವೆ ಆದ್ರೆ ಈ ತರದ ಹೆಲ್ತಿ ಹ್ಯಾಬಿಟ್ಸ್ ಅನ್ನ ಫಾಲೋ ಮಾಡೋದ್ರಿಂದ ಸ್ಲೀಪ್ ಪ್ಯಾಟರ್ನ್ಸ್ ಚೆನ್ನಾಗಿರುತ್ತೆ ಕಾನ್ಫಿಡೆನ್ಸ್ ಬೆಳೆಯುತ್ತೆ ಹಾಗಿದ್ರೆ ಇನ್ನೇನು ಆಲೋಚನೆ ಮಾಡ್ತಿದ್ದೀರಾ ನೀವು ಸಹ ಅರ್ಲಿಯಾಗಿ ಎದ್ದು ನಿಮ್ಮ ಡೇಯನ್ನ ಪ್ರಶಾಂತವಾಗಿ ಇಡೋದಕ್ಕೆ ಪ್ಲಾನ್ ಮಾಡಿ ಇದಿಷ್ಟು ಈ ವಿಡಿಯೋ ಗೆಳೆಯರೇ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಗೂ ಶೇರ್ ಮಾಡಿ ಬಿ ಹ್ಯಾಪಿ ಅಂಡ್ ಆಲ್ವೇಸ್ ಕೀಪ್ ಸ್ಮೈಲಿಂಗ್ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಲೇಬೇಡಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್